ಆಕ್ಚುಲಿ ನನಗೆ ಭಯ ಆಗೋಗಿತ್ತು ನೀನು ರೋಜಾ ಕೈಗೊಂಬೆ ಆಗಿಬಿಟ್ಟೆ ಅಂತ ಬಟ್ ಐ ಆಮ್ ಹ್ಯಾಪಿ ಈಗಲೂ ನಿನಗೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಅರ್ಥ ಆಗುತ್ತೆ ಥ್ಯಾಂಕ್ ಗಾಡ್ ನಿಮ್ಗೆ ಅಷ್ಟಾದರೂ ಅನ್ನಿಸ್ತಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತು ಅಂತ ಮಾಮ್ ಸೀರಿಯಸ್ಲಿ ಹೇಳ್ತಿದ್ದೀನಿ ರೋಜಾಯಿಂದ ತಪ್ಪಾಗಿದೆ ಆದರೆ ಅವಳ ಉದ್ದೇಶ ಅದಾಗಿರಲಿಲ್ಲ ಹಾ ಅದಿ ನಾನು ಈ ವಿಷಯನ ಆಲ್ರೆಡಿ ಮರ್ತು ಹೋಗಿದ್ದೀನಿ ಒಂದು ಕೆಲಸ ಮಾಡು ನೀನು ಹೋಗಿ ರೆಡಿಯಾಗು ಇವತ್ತು ದಾಂಡಿಯ ಅಲ್ವಾ ಮಾಮ್ ನಾನು ಅನ್ಕೋತಿದ್ದೆ ನೀವು ಯಾಕೆ ಬರಬಾರ್ದು ನಿಮ್ಮ ಮೂಡ್ ಫ್ರೆಶ್ ಆಗುತ್ತೆ ರೋಜಾ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗು ಆಗುತ್ತೆ ನೋ ಆದಿ ನೀನು ಇನ್ವೈಟ್ ಮಾಡಿದ್ಯಲ್ಲ ಅಷ್ಟೇ ಸಾಕು ಆದರೆ ಐ ಜಸ್ಟ್ ವಾಂಟ್ ಟು ರೆಸ್ಟ್ ನೀವೆಲ್ಲ ಎಂಜಾಯ್ ಮಾಡಿ ಬ್ರೋ ಬಾಬಾ ಏನದು ಅರ್ಜುನ್ ಅದು ಬ್ರೋ ಅತ್ತಿಗೆಗೋಸ್ಕರ ಡ್ರೆಸ್ನ ಅರೆ ರೋಜಾಗೋಸ್ಕರ ತಾನೇ ಡ್ರೆಸ್ ತರಿಸಿದ್ದು ಅಂದ್ಮೇಲೆ ಅವಳಿಗೆ ಹೋಗಿ ಕೊಡಬೇಕು ತಾನೆ ಆ್ಯಂಡ್ ಮೋರ್ ಓವರ್ ಆದಿಗೆ ರೋಜಾ ಮೇಲೆ ಕೋಪ ಇದೆ ಅಲ್ವಾ ಹೇಗೆ ಕೊಡ್ತಾನೆ ಅವಳಿಗೆ ನಾನೇ ಹೋಗಿ ಕೊಡ್ತೀನಿ ಬ್ರೋ ಮೂಡು ಈಗ ಸರಿ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಅತ್ತಿಗೆ ಜೊತೆ ಮಾತಾಡೋಕೆ ಮನಸ್ಸಿಲ್ಲ ಅನ್ಸುತ್ತೆ ಸರಿ ನಾನೇ ಹೋಗಿ ಕೊಡ್ತೀನಿ ಅರ್ಜುನ್ ಇರು ಮಾಮ್ ಪ್ಲೀಸ್ ನೀವು ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ ಅವಳಿಗೆ ಅಂತ ನಾನು ತರಿಸಿರೋದು ನಾನೇ ಕೊಡದೆ ಹೋದ್ರೆ ಅವಳಿಗೆ ಬೇಜಾರಾಗುತ್ತೆ ರೋಜಾ ಅದು ನಿನಗೆ ಅಂತ ಗಿಫ್ಟ್ ಈ ಡ್ರೆಸ್ ತರಿಸಿದ್ದೆ ಸರಿಯಾಗಿದೆಯಾ ನೋಡು ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡು ನೀವು ನನಗೋಸ್ಕರ ತಂದ್ರ ಎಷ್ಟು ಚೆನ್ನಾಗಿದೆ ನೀವು ನೋಡಿ ಇದನ್ನು ಸಂಜೆ ಉಟ್ಕೊಂಡ್ರೆ ನಿಮ್ಗೆ ಸಂತೋಷನಾ ಸೆವೆನ್ ಓ ಕ್ಲಾಕ್ ರೆಡಿ ಇರು ವಿಕ್ಟರ್
ಏನಾಯ್ತು ವಿಕ್ಟರ್ ನ್ಯಾಕ್ ಕೂಗ್ತಿದ್ಯಾ? ರೆಡಿನಾ? ಬ್ರೋ ನಾನು ರೆಡಿ ಆಗಿದ್ದೀನಿ, ಆದ್ರೆ ನನ್ನ ಶೂ ಕಾಣಿಸ್ತಾ ಇಲ್ಲ. ಹಾಕೊಂಡ್ ಬಾ ಮತ್ತೆ. ನಾನೇ ಹೋಗ ಶೂ ಹುಡ್ಕೊಂಡ್ ಬರ್ತೀನಿ. ಸರಿ, ನಾನು ಆದಷ್ಟು ಬೇಗ ಬರ್ತೀನಿ. ರೋಜಾ, ರೋಜಾ ಹೇಳದ್ನಲ್ಲ 7 ಗಂಟೆಗೆ ರೆಡಿ ಇರಬೇಕು ಅಂತ. ಸಾರಿ, ನಾನು ನಾಕ್ ಮಾಡದೆ ಒಳಗೆ ಬಂದ್ಬಿಟ್ಟೆ. ಅದಕ್ಕೆ ಏನ್ ಹೇಳ್ತಿದ್ದೀರಾ? ಇದು ನಿಮ್ ರೂಮೇ. ನನ್ ಜೊತೆ ಮಾತಾಡೋದಿರ್ಲಿ, ನನ್ ಮುಖ ನೋಡೋಕ್ಕೂ ಇಷ್ಟ ಇಲ್ವಾ ಆದಿತ್ಯ? ಅರ್ಜುನ್, ನೀನ್ ಮುಂದೆ ಬಂದು ಕೂತ್ಕೋ, ರೋಜಾ ಹಿಂದೆ ಕೂರ್ತಾಳೆ. ಮೆಟ್ರೋ ಕೆಲಸ ನಡೆಯೋ ಜಾಗದಲ್ಲಿ ಮೆಷಿನ್ ಎಷ್ಟು ಸದ್ದು ಮಾಡ್ತಪ್ಪ? ಜನ ಇಲ್ಲಿ ಹೇಗಿರ್ತಾರೋ ಏನು? ಈ ಅಪಾರ್ಟ್ಮೆಂಟಲ್ಲಿರೋ ಜನ ಈ ಕನ್ಸ್ಟ್ರಕ್ಷನ್ ನಿಲ್ಲಿಸಿ ಅಂತ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ನೀವೀಗ ಯಾರನ್ನ ಹುಡುಕ್ತಾ ಇದ್ದೀರೋ ಅವ್ರಿಗೀಗ ನಿಮ್ಮನ್ನು ಮೀಟ್ ಮಾಡಕ್ಕೆ ಇಷ್ಟ ಇಲ್ಲ. ಇದನ್ನ ನನಗೆ ಅವರೇ ಹೇಳಿರೋದು. ಯಾಕವ್ರು ಬಿಜಿಯಾಗಿದ್ದಾರೆ ಅಂತ ಗೊತ್ತಾ? ಅಲ್ಲಿ ನೋಡಿ. ಬನ್ನಿ, ಏನಾಗಲ್ಲ. ಅಯ್ಯೋ, ಏನಾಗಲ್ಲ. ಅಲ್ಲಿ ಅಲ್ಲಿ ನೋಡಿ. ರೋಜಾ ಅಮ್ಮ, ಹೇಗಿದ್ದಾಳೆ ನನ್ನ ರಾಜಕುಮಾರಿ? ಅಮ್ಮ ಅಮ್ಮ, ನೀವಿಲ್ಲಿ ಹೇಗೆ? ನಿನಗೆ ಗೊತ್ತಾ, ಆದಿತ್ಯ ನಂಗೆ ಇಲ್ಲಿ ಬರೋದಕ್ಕೆ ಬಲವಂತ ಮಾಡಿದ್ರು. ಅವರಿಂದಾನೇ ನಾನು ಇಲ್ಲಿಗೆ ಬಂದಿದ್ದು. ಒಬ್ಬಳೇ ಬಂದಿಲ್ಲ, ನಿಮ್ಮ ಅಪ್ಪನೂ ಬಂದಿದ್ದಾರೆ. ನೀನು ಅವ್ರಿಗೆ ಬರ್ಡೇ ವಿಶ್ ಮಾಡಬೇಕು ಅಂತಿದ್ದೆ ಅಲ್ವಾ? ಇದೆಲ್ಲ ಆದಿತ್ಯನೇ ಮಾಡಿತು. ಇವತ್ತು ನಮ್ಮ ಅಪ್ಪನ ಹುಟ್ಟಿದಪ್ಪ. ಅವ್ರ ಹುಟ್ಟಿದಪ್ಪಕ್ಕೆ ಪ್ರತಿ ವರ್ಷ ನಾನು ಅನಾಥಾಶ್ರಮಕ್ಕೆ ಹೋಗ್ತಿದ್ದೆ. ರೋಜಾ, ಆಕ್ಚುಲಿ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನೀನು ಹೋಗಿರು, ನಾನು ಆಮೇಲೆ ಜಾಯ್ನ್ ಆಗ್ತೀನಿ. ಓಕೆ? ಅಲ್ಲಿ ನೋಡು ನಿಮ್ಮಪ್ಪ.
ಈಗ ಬೇಗ ಹೋಗಿ ನಿಮ್ಮಪ್ಪಂಗೆ ವಿಶ್ ಮಾಡು.